ಉತ್ತರ ಕರ್ನಾಟಕದಲ್ಲಿ 5,556 ಸರ್ಕಾರಿ ಪೂರ್ವ ಕಾಲೇಜುಗಳು. ಇವತ್ತು ಸರ್ಕಾರಿ ಪೂರ್ವ ಕಾಲೇಜುಗಳು ಏನಾದರೂ ಅಧ್ಯಕ್ಷರೇ ದಲಿತರು ಹಿಂದುಳಿದವರು ಬಡವರು ಇವತ್ತು ಏನರೇ ಡಿಗ್ರಿ ಮಾಡ್ಕೋದಾಗಲಿ ಪಿ ಯು ಕಲಿಬೇಕಾದ್ರೆ ಸರ್ಕಾರಿ ಶಾಲೆಗಳಿದ್ದರೆ ಮಾತ್ರ ಸಾಧ್ಯ. ಇಲ್ಲಾಂದ್ರೆ ಖಾಸಗಿಯಲ್ಲಿ ಅಷ್ಟು ಡೊನೇಷನ್ ಕೊಟ್ಟು ಬಡವರಿಗೆ ಹಿಂದುಳಿದವರಿಗೆ ಸಿಗುವುದಿಲ್ಲ. 750 ದಕ್ಷಿಣ ಕರ್ನಾಟಕದಲ್ಲಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ 457 ಡಿಗ್ರಿ ಕಾಲೇಜ್. ಭಾಳ ಆಶ್ಚರ್ಯ ಅಂದ್ರೆ ಅಧ್ಯಕ್ಷರೇ, ನಾ 94ರ ಎಂ ಎಲ್ ಎ ಅದೇ, ವಿಜಯಪುರ ಬಾಗಲಕೋಟೆ ಎರಡು ಕೂಡಿ ಒಂದೇ ಜಿಲ್ಲೆ ಇತ್ತು. ಭಾರತದ ಎರಡನೆಯ ಭೌಗೋಳಿಕ ವಿಸ್ತೀರ್ಣ ಅನ್ನುವಂಥ ಜಿಲ್ಲೆ ನಮ್ದು ವಿಜಯಪುರ ಜಿಲ್ಲೆ ಇತ್ತು. ಭಾರತದಲ್ಲೇ ಒಂದು ಏನೋ ಮಧ್ಯಪ್ರದೇಶದಲ್ಲಿ ಒಂದು ಯಾವುದೋ ಜಿಲ್ಲೆ ಇದೆ, ಅದು ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ ವಿಜಯಪುರ. ನಾ ಎಂ ಎಲ್ ಎ ಆದಮೇಲೆ ಆಶ್ಚರ್ಯ ಅನಿಸಿದ್ರೆ ಅಲ್ಲಿ ಡಿಗ್ರಿ ಕಾಲೇಜ್ ಇರಲಿಲ್ಲ, ಸರ್ಕಾರದ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು. ಅವಾಗ ನಮ್ಮ ಬಿ ಎ ಮೊಹಿದ್ದೀನ್ ಅಂತ ಹೇಳಿ ಒಬ್ಬರು ಸಚಿವರಿದ್ದರು, ಉನ್ನತ ಶಿಕ್ಷಣ ಸಚಿವರು, ಜೆ ಎಚ್ ಬಹುಶಃ ಜೆ ಎಚ್ ಪಟೇಲ್ರು ಮುಖ್ಯಮಂತ್ರಿ ಇದ್ದರು. ಅವಾಗ ನಾನೊಂದು ಪ್ರಶ್ನೆ ಮಾಡಿದ್ದೆ, ಆಶ್ಚರ್ಯ ವ್ಯಕ್ತಪಡಿಸೋದು ಜೆ ಎಚ್ ಪಟೇಲ್ ಏನಪ್ಪ ನಿಮ್ಮ ಬಿಜಾಪುರಕ್ಕೊಂದು ಸರ್ಕಾರಿ ಡಿಗ್ರಿ ಕಾಲೇಜ್ ಇಲ್ಲ ಅಂತ ಹೇಳಿ ಅವತ್ತು ಜೆ ಎಚ್ ಪಟೇಲ್ ಒಂದು ಡಿಗ್ರಿ ಕಾಲೇಜ್ ಕೊಟ್ಟರು. ಆ ಡಿಗ್ರಿ ಕಾಲೇಜ್ ಬಂದ ಮೇಲೆ ಇವತ್ತು ಬಿಜಾಪುರನಲ್ಲಿ ಡಿಗ್ರಿ ಕಾಲೇಜ್ ಇದೆ ಸರ್ಕಾರ. ಪದವಿ ಕಾಲೇಜುಗಳು ದಕ್ಷಿಣ ಕರ್ನಾಟಕದಲ್ಲಿ 1,308, ಉತ್ತರ ಕರ್ನಾಟಕದಲ್ಲಿ 1,059. ಕಾನೂನು ಕಾಲೇಜುಗಳು 58 ದಕ್ಷಿಣ ಕರ್ನಾಟಕ, 34 ಉತ್ತರ ಕರ್ನಾಟಕ. ಮೆಡಿಕಲ್ ಕಾಲೇಜುಗಳು, ಅದು ಡೆಂಟಲ್ ಇರ್ಬೋದು, ನರ್ಸಿಂಗ್ ಇರ್ಬೋದು, ಎಂ ಬಿ ಬಿ ಎಸ್ ಎಲ್ಲಾನು ಹಿಡಿದ್ರೆ ನೋಡ್ರಿ ಅಧ್ಯಕ್ಷ ಎಷ್ಟು ತಾರತಮ್ಯ ಇದೆ. 510 ಮೆಡಿಕಲ್ ಕಾಲೇಜುಗಳು ದಕ್ಷಿಣ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ 179. ಒಂದು 5 ವರ್ಷದಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ, ಒಂದು ಮೆಡಿಕಲ್ ಕಾಲೇಜ್ ಕೊಡ್ರಿ ಬಿಜಾಪುರಕ್ಕೆ ಸರ್ಕಾರದ. ಈಗಂತೂ ಸಿಗುವುದೇ ಇಲ್ಲ ಅನ್ನೋ ನನ್ನ ಗ್ಯಾರಂಟಿ ಆಗಿದೆ. ನಮ್ಮ ಸರ್ಕಾರ ಇದ್ದಾಗ ಕೊಡ್ತಿದ್ರೆ ತಳಿಯಿತ್ತು, ಆದರೆ ನಮ್ಮ ಮಹಾಮಂತ್ರಿಗಳು ಅವ್ರು ಸಿಕ್ಕರೆ ನಾವು ಹೋಗ್ಬೇಕಲ್ಲ ಅವ್ರ ಬಳಿ, ಆ ಪರಿಸ್ಥಿತಿ ಇತ್ತು. ಕೈಗೆ ಸಿಗಲಿಲ್ಲ, ಕಡೆಗೆ ಅವರು ಜನನೇ ಕೈಗೆ ಸಿಗಂಗೆ ಮಾಡಿದ್ರು. ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು 148 ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ 43. ಆರೋಗ್ಯ ಘಟಕಗಳು ದಕ್ಷಿಣ ಕರ್ನಾಟಕ 26, 8 ಉತ್ತರ ಕರ್ನಾಟಕ. ಆರೋಗ್ಯ ಉಪಕೇಂದ್ರಗಳು 5,788 ದಕ್ಷಿಣ ಕರ್ನಾಟಕ, 3,583 ಉತ್ತರ ಕರ್ನಾಟಕ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು 1,482 ಉತ್ತರ ಕರ್ನಾಟಕ, 873. ಸಮುದಾಯ ಆರೋಗ್ಯ ಕೇಂದ್ರಗಳು 185 ದಕ್ಷಿಣ ಕರ್ನಾಟಕ, 165 ಉತ್ತರ ಕರ್ನಾಟಕ. ಆಹಾರ ಮತ್ತು ನಾಗರಿಕ ಗೋದಾಮುಗಳು ದಕ್ಷಿಣ ಕರ್ನಾಟಕ 115, ಉತ್ತರ ಕರ್ನಾಟಕ 83. ವಿವಿಧ ಬ್ಯಾಂಕುಗಳ ಶಾಖೆಗಳು 5,707 ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ 2,865. ಈ ರೀತಿ ಏನು 1973 ನವೆಂಬರ್ 1 ದೇವರಾಜ್ ಅರಸರ ಕನಸಿನ ಏನು ಕರ್ನಾಟಕ ಆಯಿತು, ಸನ್ಮಾನ್ಯ ಅಧ್ಯಕ್ಷರೇ, ಭಾಳ ದೊಡ್ಡ ಅಭಿವೃದ್ಧಿ ಏನಾದರೂ ಕಾಣಬೇಕಾದ್ರೆ ಉತ್ತರ ಕರ್ನಾಟಕ. ನಾ ಮೊದಲು ಏನು ಪ್ರಸ್ತಾವ ಮಾಡಿದೆ 1964ರಲ್ಲಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿಗಳ ಅಮೃತ ಹಸ್ತದಿಂದ ಏನು ಕೃಷ್ಣಾ ಮೇಲ್ದಂಡೆ ಯೋಜನೆ ಅನ್ನುವಂಥದ್ದು ಪ್ರಾರಂಭ ಆದಾಗ ಕೇವಲ ಎಷ್ಟು ಅಂದಾಜಿತ್ತು ಅಧ್ಯಕ್ಷರದ್ರದ್ದು, ಬರೀ 1,000 ಕೋಟಿ, ಬರೇ 1,000 ಕೋಟಿ ರೂಪಾಯಿ ಕೊಟ್ಟು ಆಗಿದ್ರೆ ಇವತ್ತು ಶೇಕಡಾ 70ರಷ್ಟು ಕೃಷ್ಣಾ ಕಣಿವೆ ಒಳಗೊಂಡಂಥದ್ದು, ಕೇವಲ ಕಾವೇರಿ 12% ಅಷ್ಟೇ ಅದರ ವ್ಯಾಪ್ತಿ. ನಮ್ಮ ಸಮಗ್ರ ಕೃಷ್ಣಾ ನದಿಯ ನೀರನ್ನು ಸದ್ಬಳಕೆ ಮಾಡಿಕೊಂಡ್ರೆ ಕೃಷ್ಣೆಯಿಂದ ಕೋಲಾರವರೆಗೆ ನೀರು ಕೊಡೋದು, ತುಮಕೂರುವರೆಗೆ ಅದರ ಕೃಷ್ಣಾ ಕಣಿವೆ ಬರ್ತದೆ ಅಧ್ಯಕ್ಷರೇ. ಇವತ್ತು ಕಾವೇರಿಗೆ ಎಷ್ಟು ನೀವು ಖರ್ಚು ಮಾಡಿದ್ವಿ, ಶೇಕಡಾ 70ರಷ್ಟು ಇರುವಂತಹ ಕೃಷ್ಣಾಗೆ ಎಷ್ಟು ಖರ್ಚು ಮಾಡಿರಿ, ಎರಡಕ್ಕೂ ಸಮಾನಾಗಿ
ನೀವು ಏನಾದರೂ ಕೃಷ್ಣಾ ನದಿಯ ನೀರನ್ನು ಸದ್ಬಳಕೆ ಮಾಡಿಕೊಂಡಿದ್ರೆ ಬಚಾವತ ಆಯೋಗ ಇರ್ಬೋದು, ಬ್ರಿಜೇಶ್ ಕುಮಾರ್ ಆಯೋಗ ಇರ್ಬೋದು, ಎಂಥ ದುರ್ದೈವ ಅಂದರೆ 519.6 ಆಲಮಟ್ಟಿ ಎತ್ತರವನ್ನು ಎತ್ತರಿಸೋದ್ರ ಸಲುವಾಗಿ ನಿರ್ಮಾಣ ಮಾಡಿದ ಕ್ರಸ್ಟ್ ಗೇಟ್ಗಳ ಸುಪ್ರೀಂ ಕೋರ್ಟ್ನಲ್ಲಿ ನಾವು ಸರಿಯಾಗಿ ವಾದ ಮಾಡದೇ ಇರೋದ್ರಿಂದ ಕಟ್ ಮಾಡಿ ಅಧ್ಯಕ್ಷರೇ 515 ಮಾಡಬೇಕಾಯ್ತು ಅಂತ ದುರಂತ ನಮಗೆ. ಅಧ್ಯಕ್ಷರೇ ಇವತ್ತು 524.256 ಎತ್ತರ ನಾವು ಮಾಡಬೇಕಾದ್ರೆ ಸುಮಾರು 100,000 ಎಕರೆ ಮತ್ತೆ ಭೂಮಿ ಮುಳುಗ್ತದೆ, ಸುಮಾರು 100 ಹಳ್ಳಿಗಿಂತ ಹೆಚ್ಚು ಪುನರ್ವಸತಿ ಮಾಡಬೇಕಾಗ್ತದೆ. ಕನಿಷ್ಠ 100,00,000 crore ಇವತ್ತು ಕೃಷ್ಣಾ ಯೋಜನೆಗಳನ್ನು ಪೂರ್ಣ ಮಾಡಲಿಕ್ಕೆ ಇವತ್ತು ಹಣ ಬೇಕು. ಇವತ್ತಿನ ಎಸ್ಟಿಮೇಟ್ ಪ್ರತಿ ವರ್ಷ ನೀವು ಬಿಟ್ಕೋತು ಹೋದರೆ ಕನಿಷ್ಠ 10% ಹಿಡಿದ ಅಧ್ಯಕ್ಷರೇ. ಎಂದಿಗೂ ಕೃಷ್ಣಾ ಕಣಿವೆಯ ಯಾವ ಯೋಜನೆಗಳು ಪೂರ್ಣ ಆಗುವುದಿಲ್ಲ, ಯಾರಿಗೂ ಅದರ ಮೇಲೆ ಆಸಕ್ತಿ ಇಲ್ಲ. ಕೃಷ್ಣಾ ಕೊಳವೆ ನೀರಾವರಿ ಮಂತ್ರಿ ಆಗುವುದಂದ್ರೆ ಒಳ್ಳೆಯ ಸಂಪನ್ಮೂಲ ಜಲ ಸಂಪನ್ಮೂಲ ಅಲ್ಲ, ಸ್ವಸಂಪನ್ಮೂಲ ಸಲುವಾಗಿ ಮಂತ್ರಿ ಆಗಲಿಕ್ಕೆ ಲಾಬಿ. ಯಾವ್ದಾದ್ರು ಉತ್ತರ ಕರ್ನಾಟಕದ ಮಂತ್ರಿಗಳಾದ್ರೆ ಅವ್ರು ಹ್ಯಾಂಗ್ ಇಳಿಸಬೇಕು ಅನ್ನೋದೇ ಒಂದು ದೊಡ್ಡ ಲಾಬಿ. ಅದೆಲ್ಲ ಪಕ್ಷದಲ್ಲಿ ಇದೇ ನಾವು ಯಾರು ಅವರು ಸಾಚಾ ಇವರು ಸಾಚಾತ್ ನಾವು ಹೇಳೋದ್ರು. ಈ ರೀತಿ ಉತ್ತರ ಕರ್ನಾಟಕದ ಜೀವನದಿ ಕಾವೇರಿ ಆ ಭಾಗದ ಹ್ಯಾಂಗ ಜೀವನದಿ ಇದೆ, ಉತ್ತರ ಕರ್ನಾಟಕದ ಜೀವನದಿನೇ ಕೃಷ್ಣೆ. ಅನೇಕ ನಾಯಕರು ಈ ರಾಜ್ಯದಲ್ಲಿ ಹೇಳ್ತಾರೆ ಭಾಷಣದಾಗೆ, ಕೃಷ್ಣೆ ಕಾವೇರಿ ನನ್ನ 2 ಕಣ್ಣುಗಳಿಂದ, ಒಂದು ಕಣ್ಣಿಗೆ ಬೆಣ್ಣೆ, ಉತ್ತರ ಕರ್ನಾಟಕಕ್ಕೆ ಸುಣ್ಣ. ಇದು ಏನಾಗಿದೆ ಅಂದರೆ ಒಳ್ಳೆಯ ಆದಾಯ ಮಾಡ್ಕೊಂಥದ್ದು ಎಸ್ಟಿಮೇಟ್ ಹೆಚ್ಚು ಮಾಡೋದು. ಮೊದಲು ಎಸ್ಟಿಮೇಟ್ 1 ಕೋಟಿ ಮಾಡೋದು, ಮುಗಿಯೋರಿಗೆ 5 ಕೋಟಿ ಮಾಡಿಬಿಡೋದು. ಅದೊಂದು ದೊಡ್ಡ ಹೆಗರಣೆ. ಅವ್ರು ಹಿಂದಕ್ಕೆಲ್ಲ ನಾವು ಕೇಳ್ತಿದ್ವಿ, ನಾವು ಸಣ್ಣವರಿದ್ದಾಗ ಅದೊಂದು ಏನೋ ಇದು ಮಾಡ್ತೀವಿ ತಂಡ. ಹಾಂ, ಎಲ್ಲ ಸುಣ್ಣನೆ ಅಲ್ಲೇನು ಅವ್ರು ಕಾವೇರಿ ಕರೆಯೋರು ಅದನ್ನು ಪೂ ಸೋಮೇನೋ ದೇವೇಗೌಡರ ಕಾಲದಲ್ಲಿ ಏನೋ ಆಗಿದ್ದ ಆಗಿ ಬಿಟ್ರೆ ಉತ್ತರ ಕರ್ನಾಟಕದಲ್ಲಿ ನಮ್ಮವ್ರ ಧ್ವನಿನೇ ಇಲ್ಲ ಅಧ್ಯಕ್ಷರೇ. ಯಾರು ಜೋರು ಮಾತಾಡ್ತಾರೆ ಅವ್ರನ್ನ ಎದುರಾಗಿ ಸಿಗಿಸ್ಬೇಕು, ಹೆಂಗ ಅವ್ರನ್ನ ನೈತಿಕವಾಗಿ ಮುಗಿಸ್ಬೇಕು. ಇಂಥ ಕೀಳು ಮಟ್ಟದ ರಾಜಕಾರಣಿ ಜನಪ್ರಿಯನೇ ಯಾರು ಆಗಬಾರ್ದು. ಈ ರೀತಿ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇವತ್ತು ಅಧ್ಯಕ್ಷರೇ, ಇವತ್ತು ನೋಡ್ರಿ ಕೆಲಸ ಬಂದಿವ್ರಿ, ಅಲ್ಲೇನಾಯ್ತು ಮೇಕೆದಾಟು ಪ್ರಾಣ ಕೊಡ್ತೀವಿ ಈಗೇನು ಭಯನೇ ಇಲ್ಲ, ಮೇಕೆದಾಟನೂ ಇಲ್ಲ ಯಾವ ದಾಟನೂ ಇಲ್ಲ. ಮೇಕೆ ಲಂಡ್ ಬಿದ್ದಿದೆ ಅಷ್ಟೇ, ದಾಟ ಬಿದ್ದಿಲ್ಲ. ಮೇಕೆನೋ ಮೇಕೆನೇ ತಿಂದು ಬಿಟ್ಟಾರ ಆ ಪಾದಯಾತ್ರದಾಗ ಎಲ್ಲ ಮೇಕೆಗಳು ಖಾಲಿಯಾಗ